ಇನ್ನು ಈ ಬ್ಲ್ಯಾಕ್ ಮೇಲ್ ರವಿ ಅಲಿಯಾಸ್ ಸ್ಯಾಂಟ್ರೋ ರವಿ ಮಾಂಸ ದಂಧೆಯ ರುವಾರಿ ಹಣಕ್ಕಾಗಿ ಹಲವರಿಗೆ ಹಲವು ರೀತಿಯಲ್ಲಿ ಟಾರ್ಚರ್ ಕೊಟ್ಟಿದ್ದ ಪತ್ರಕರ್ತರ ಸೋಗಲ್ಲೂ ಕೂಡ ಸ್ಯಾಂಟ್ರೋ ರವಿ ತನ್ನ ದರ್ಬಾರನ್ನ ಮೆರೆದಿದ್ದ ಅನ್ನೋದು ಗೊತ್ತಾಗಿದೆ ರಾಜ್ಯದಲ್ಲಿ ಹೈಟೆಕ್ ದಂಧೆಯ ಮೂಲಕ ಸ್ಯಾಂಟ್ರೋ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾನೆ ಸಂಚಲನ ಪತ್ರಿಕೆಯ ಉಪ ಸಂಪಾದಕ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾನೆ ಅವಾಜ್ ಹಾಕಿ ತನ್ನ ಇಷ್ಟಾರ್ಥಗಳನ್ನು ಈ ಭೂಪ ನೆರವೇರಿಸಿಕೊಡ್ತಾ ಇದ್ದ ಪೊಲೀಸರನ್ನೇ ಕಾಡಿದ್ದ ಕತೆ ನೀವು ಕೇಳಿದ್ರಿ ಯಾವ ರೀತಿ ಪೊಲೀಸರಿಗೆ ಟಾರ್ಚರ್ ಕೊಟ್ಟಿದ್ದ ಕಿರುಕುಳ ಕೊಟ್ಟಿದ್ದ ಇನ್ಸ್ಪೆಕ್ಟರ್ಗಳನ್ನು ಯಾವ ರೀತಿ ಓಡಿಸ್ತಾ ಇದ್ದ ಅಂದ್ರೆ ಸ್ಯಾಂಟ್ರೋ ರವಿ ಈ ರೀತಿ ಮಾಡ್ತಾ ಇದ್ದ ಅಂತ ಗೊತ್ತಾಗಿದ ತಕ್ಷಣ ಒಂದು ಒಂದಿಷ್ಟು ಜನ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಇವನ ವಿರುದ್ಧ ಏನಾದರೂ ಹೋದ್ರು ಅಂತಂದ್ರೆ ಅವರ ಮೇಲೆ ಈತ ನೇರವಾಗಿ ಅತ್ಯಾಚಾರ ಲೈಂಗಿಕ ಕಿರುಕುಳದ ಆರೋಪಗಳನ್ನು ಮಾಡ್ತಾ ಇದ್ದ ಇವನ ಹೆಂಡತಿ ಕೈಯಲ್ಲೇ ಕಂಪ್ಲೇಂಟ್ಗಳನ್ನು ಕೊಡಿಸ್ತಾ ಇದ್ದ ಅರೆಸ್ಟ್ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಖರ್ಚು ಮಾಡೋದಕ್ಕೆ ಬಂದ್ರು ನನ್ನ ಹೆಂಡತಿ ಮೈ ಮೇಲೆ ಕೈ ಹಾಕ್ಬಿಟ್ರು ಅಂತ ಹೇಳಿ ಪೊಲೀಸರ ಮೇಲೆ ದೂರುಗಳನ್ನು ನೀಡ್ತಾ ಇದ್ದ ಇನ್ನು ಪತ್ರಕರ್ತನ ಸೋಗ್ನಲ್ಲೂ ಆ ಸಂಚಲನ ಅನ್ನೋ ಒಂದು ಪತ್ರಿಕೆ ಆ ಪತ್ರಿಕೆಯ ಉಪ ಸಂಪಾದಕ ನಾನು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಪತ್ರಕರ್ತನ ಸೋಗ್ನಲ್ಲೂ ಕೂಡ ಸ್ಯಾಂಟ್ರೋ ರವಿ ದರ್ಬಾರ್ ಮಾಡಿದ್ದಾನೆ ಏನೋ ಅಧಿಕಾರಿಗಳು ಶಾಸಕರು ಸಚಿವರುಗಳ ಜೊತೆ ಕಾಂಟ್ಯಾಕ್ಟ್ಗಳನ್ನು ಇಟ್ಕೊಂಡು ಅವರ ಸಿಡಿಗಳನ್ನು ಇಟ್ಕೊಂಡು ತನಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡು ಒಂದು ಕಡೆಯಲ್ಲಿ ಸ್ವಕಾರ್ಯ ಇನ್ನೊಂದು ಕಡೆಯಲ್ಲಿ ಸ್ವಾಮಿ ಕಾರ್ಯ 78 ಲಕ್ಷ ದುಡ್ಡು ತಗೊಂಡನಲ್ಲ ಅಧಿಕಾರಿಗಳಿಗೆ ಅವರಿಗೆಲ್ಲ ಕೊಡಬೇಕು ಅಂತಿರಲಿಲ್ಲ ಯಾಕಂದ್ರೆ ಅವರ ಸಿಡಿ ಅವರ ಪುರಾಣ ಅದೆಲ್ಲ ಇವನ ಹತ್ರ ಇತ್ತು ಆ 80 ಲಕ್ಷದಲ್ಲಿ ಒಂದು 1 ಲಕ್ಷದ 2 ಲಕ್ಷದ ವಾಚು ಅಥವಾ ಮತ್ತೊಂದೇನೋ ಯುವತಿಯರಿಗೆ ಗಿಫ್ಟ್ ಕೊಟ್ಟುಬಿಡ್ತಿದ್ದ ಉಳಿದಂಥದ್ದನ್ನು ಉಳಿದಂಥ ಎಲ್ಲ ಹಣವನ್ನು ತನ್ನ ಕಾರ್ಯಗಳಿಗೆ ಬಳಸ್ಕೊಳ್ತಾ ಇದ್ದ ಮನೆ ಖರೀದಿ ಮಾಡ್ತಿದ್ದ ಕಾರುಗಳನ್ನು ಖರೀದಿ ಮಾಡ್ತಿದ್ದ ಎಂಥ ಲೈಫ್ ಸ್ಟೈಲು 10 ದೇಶಗಳಲ್ಲಿ 10 ಕಂಪನಿ ಇಟ್ಟವ್ರಿಗೂ ಇವನ ರೀತಿ ಲೈಫ್ ಸ್ಟೈಲನ್ನು ಬಾಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆ ರೀತಿಯಲ್ಲಿ ಇನ್ನು ಗಮನಿಸ್ತಾ ಇದ್ದೀರಲ್ಲ ಸಂಚಲನ ಅನ್ನೋ ಒಂದು ಕನ್ನಡ ವಾರಪತ್ರಿಕೆಯ ಉಪ ಸಂಪಾದಕ ನಾನು ಸಬ್ ಎಡಿಟರ್ ನೋಡಿ ನೇಮ್ KS ಮಂಜುನಾಥ್ ಡೆಸಿಗ್ನೇಷನ್ ಸಬ್ ಎಡಿಟರ್ ಪ್ರೆಸ್ ಕಾರ್ಡನ್ನು ಇಟ್ಕೊಂಡು ಇದರಲ್ಲೂ ಕೂಡ ಒಂದಿಷ್ಟು ದರ್ಬಾರ್ ಮಾಡಿದ್ದ ಅಧಿಕಾರಿಗಳನ್ನ ಇಟ್ಕೊಂಡು ಅಲ್ಲೂ ಕೂಡ ಮಜಾ ಮಾಡ್ದ ತನ್ನ ಕಾರ್ಯ ಬೇರೆಯವ್ರ ಕಾರ್ಯ ಇವೆಲ್ಲವನ್ನ ದುಡ್ಡು ತಕೊಂಡು ಮಾಡ್ದ ಒಟ್ಟಾರೆ ಐಷಾರಾಮಿ ಲೈಫ್ ಲೀಡ್ ಮಾಡಿರುವಂಥ ಇದೇ ಸ್ಯಾಂಟ್ರೋ ರವಿ ಇದೀಗ ಪೊಲೀಸರು ಹುಡುಕ್ತಿದ್ದಾರೆ ಆದರೆ ತಲೆ ಮರೆಸ್ಕೊಂಡಿದ್ದಾರೆ ಪೊಲೀಸರು ಕೂಡ ಈತನ ವಿಚಾರಕ್ಕೆ ಹೋಗ್ತಾ ಇರಲಿಲ್ವಂತೆ ಪೊಲೀಸರು ಕೂಡ ಇವನ ವಿಚಾರದಲ್ಲಿ ಸುಮ್ಮನಾಗ್ಬಿಡ್ತಿದ್ರು ಯಾಕೆ ಅಂತಂದರೆ ಪೊಲೀಸರು ಕೂಡ ಕಿರುಕುಳ ಕೊಟ್ಟಿರೋ ಹಿಸ್ಟ್ರಿ ಇದೆ ಇವನದ್ದು ಈ ಹಿಂದೆ ಒಂದಿಷ್ಟು ಜನ ಪೊಲೀಸರುಗಳಿಗೆ ಅಂದರೆ ಇವನ ವಿರುದ್ಧವಾಗಿ ಯಾರ್ಯಾರು ಹೋಗಿದ್ರು ಅವರ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡಿರೋ ವಿಚಾರ ನಾನು ಆಗಲೇ ಹೇಳಿದೆ ಅದಾದ ಮೇಲೆ ಇನ್ನೇನು ಮುಗೀತು ತಮ್ಮ ಇಡೀ ಆ ವೃತ್ತಿ ಜೀವನ ನಮ್ಮದೇನು ಇನ್ನು ರಿಟೈರ್ಮೆಂಟ್ ಏಜ್ ಆಯಿತು ಅಂತ ಅಂದ್ಕೊಂಡಿದ್ದಂಥ ಪೊಲೀಸ್ ಅಧಿಕಾರಿಗಳಿಗೂ ಇನ್ಸ್ಪೆಕ್ಟರ್ಗಳಿಗೂ ಕಾನ್ಸ್ಟೇಬಲ್ಗಳಿಗೂ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದ ಅಂತಂದರೆ ನೆಮ್ಮದಿಯಿಂದ ನಿವೃತ್ತಿ ಪಡೆಯೋದಕ್ಕೂ ಬಿಟ್ಟಿರಲಿಲ್ಲ ಒಂದು ಭತ್ಯೆ ಅವ್ರಿಗೊಂದು ಪೆನ್ಷನ್ ಹಣ ಇದ್ಯಾವುದು ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಆ ರೀತಿಯಲ್ಲಿ ಅಡ್ಡಗಾಲು ಹಾಕ್ತಿದ್ದ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಇತರ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಯಾಕೆ ಬೇಕಪ್ಪ ಇವನ ವಿಚಾರಕ್ಕೆ ಹೋಗೋದು ಆಮೇಲೆ ನಾವು ಕಷ್ಟದಲ್ಲಿ ಬೀಳೋದು ನಮಗೂ ಮನೆ ಮಠ ಹೆಂಡತಿ ಮಕ್ಕಳೆಲ್ಲ ಇದಾರಲ್ಲ ಅಂತ ಹೇಳಿ ಅವರು ಕೂಡ ಸುಮ್ಮನಿದ್ರು ಈತ ಇವನ ಆಟ ಆಡ್ತಾನೆ ಇದ್ದ ಕೆಲವೊಂದಿಷ್ಟು ಜನ ಇವನ ಆಸೆ ಆಮಿಷಗಳಿಗೆ ಹೋಗಿ ತಗ್ಲಾಕ್ಕೊಂಡು ಮಾಡೋದಕ್ಕೂ ಆಗದೆ ಏನೂ ಮಾಡೋದಕ್ಕಾಗದೆ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ